ಸೂಕ್ತವಾದಂತ ಸರ್ಕಾರ ಅಂತ ಸಿಎಂ ಹೇಳಿದ್ರು ಆದ್ರೆ ಡಿ ಸಿಎಂ ಈಗ ಸಿಎಂ ಆಗುವ ಕನಸಿಗೆ ಈಗ ಎಳ್ಳು ನೀರು ಬಿಟ್ರ ಡಿಕೆಶಿ ಹೆಸರೇ ಮರತ್ರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಭಾಷಣದ ಸಂದರ್ಭದಲ್ಲಿ ಡಿಕೆಶಿ ಹೆಸರನ್ನ ಸಿಎಂ ಸಿದ್ದರಾಮಯ್ಯ ಅವರು ಮರೆತು ಬಿಟ್ರು ವೇದಿಕೆ ಮೇಲೆ ಇದ್ದಂತಹ ಎಲ್ಲರ ಹೆಸರನ್ನ ಹೇಳಿದ್ರು ಸಿದ್ದರಾಮಯ್ಯ ಅವರು ಆದ್ರೆ ಡಿಕೆಶಿ ಹೆಸರನ್ನ ಮಾತ್ರ ಸಿದ್ದರಾಮಯ್ಯ ಅವರು ಮರೆತು ಬಿಟ್ರು ಸಿದ್ದುಗೆ ಸನ್ನೆ ಮಾಡಿ ಡಿಕೆಶಿ ತೋರಿಸಿದ ಸಚಿವ ಬೈರತಿ ಸುರೇಶ್ ಅಂದ್ರೆ ಡಿಕೆಶಿ ಅಲ್ಲಿ ಕೂತ್ಕೊಂಡಿದ್ದಾರೆ ಅವರನ್ನ ಸ್ವಲ್ಪ ಹೇಳಿ ಅಂತ ಅವರ ಬಗ್ಗೆನೂ ಸ್ವಲ್ಪ ಮಾತಾಡಿ ಅಂತ ಬೈರತಿ ಸುರೇಶ್ ಹೇಳ್ತಾರೆ ಆದರೂ ಕೂಡ ಅವರು ಎಷ್ಟೇ ಹೇಳಿದ್ರು ಕೂಡ ಅದನ್ನ ನೆನಪು ಮಾಡ್ಕೊಳ್ಳಲಿಕ್ಕೆ ಅವರು ಮುಂದಾಗಲಿಲ್ವಾ ಅಥವಾ ಏನು ಉದ್ದೇಶ ಇತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರ ಹೆಸರನ್ನ ಅವರು ಹೇಳಲಿಲ್ಲ ಡಿಕೆಶಿ ಹೆಸರು ಮರ್ತಿದ್ದೆ ಅಂತ ಪುನಃ ಹೆಸರು ಹೇಳಿ ಭಾಷಣ ಮಾಡ್ತಾರೆ ಅಂದ್ರೆ ಅಲ್ಲಿ ಬೈರತಿ ಸುರೇಶ್ ಅವರು ಅವರ ಹೆಸರು ಹೇಳಿ ಅಂತ ಸೂಚನೆಯನ್ನು ಕೊಡ್ತಾರೆ ಸನ್ನೆ ಮಾಡ್ತಾರೆ ಸನ್ನೆ ಮಾಡಿದ ನಂತರ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಅಲ್ಲಿ ಸಿದ್ದರಾಮಯ್ಯ ಅವರು ಭಾಷಣದ ಸಂದರ್ಭದಲ್ಲಿ ಹೇಳ್ತಾರೆ ಒಟ್ಟಿನಲ್ಲಿ ಈ ಬಣದ ಬಡಿದಾಟ ಎಷ್ಟು ಮಟ್ಟಿಗೆ ಇಲ್ಲಿ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂದ್ರೆ ಈ ಇದೇ ತರ ಇನ್ಸಿಡೆಂಟ್ ಹಿಂದೆ ಕೂಡ ನಡೆದಿತ್ತು ಕಾಂಗ್ರೆಸ್ ಸರ್ಕಾರ ಅವಾಗ ರಚನೆ ಆಗಿರಲಿಲ್ಲ ಕಳೆದ ವರ್ಷ ಸಿದ್ದರಾಮಯ್ಯ ಅವರು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಅಂತ ಒಂದು ಆಚರಣೆಯನ್ನು ಮಾಡ್ಕೊಳ್ತಾರೆ ಅವರ ಜನ್ಮ ದಿನಾಚರಣೆಯನ್ನು ಮಾಡ್ಕೊಳ್ತಾರೆ ಆ ಸಂದರ್ಭದಲ್ಲಿ ಸುಮಾರು 8-10 ಲಕ್ಷ ಜನ ಸೇರ್ತಾರೆ ಆ ಸಂದರ್ಭದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಇವರನ್ನ ಆಲಿಂಗನವನ್ನು ಮಾಡಲಿಕ್ಕೆ ಇವರಿಗೆ ಶೇಕ್ ಹ್ಯಾಂಡ್ ಕೊಡಲಿಕ್ಕೆ ಸ್ವಲ್ಪ ಹಿಂದೇಟನ್ನು ಹಾಕ್ತಾರೆ ಆಗ ರಾಹುಲ್ ಗಾಂಧಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಇವರಿಬ್ಬರಿಗೂ ಒಂದು ಶೇಕ್ ಹ್ಯಾಂಡ್ ಕೊಡಿಸ್ತಾರೆ ಅಂದರೆ ಬಲವಂತವಾದಂತಹ ಶೇಕ್ ಹ್ಯಾಂಡ್ ಮಾಡ್ತಾರೆ ಈಗ ಅದೇ ಥರ ಇನ್ಸಿಡೆಂಟ್ ಈಗ ಗದಗ್ನಲ್ಲೂ ಕೂಡ ಕರ್ನಾಟಕ ಸಂಭ್ರಮ 50ರ ಪ್ರಯುಕ್ತ ನಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಇವು ಹಾವು ಮುಂಗಿಸಿತರ ಈಗ ವರ್ತನೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಶರಣು ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಎಸ್ ಶರಣು ಈಗಾಗಲೇ ಕನ್ನಡ ರಾಜ್ಯೋತ್ಸವದ ನಿಮಿತ್ತವಾಗಿ ಕರ್ನಾಟಕ ಏಕೀಕರಣದ ನಿಮಿತ್ತವಾಗಿ ಈಗ ಹಂಪಿಯಲ್ಲಿ ನಿನ್ನೆ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡ್ತಾರೆ ಸಿದ್ದರಾಮಯ್ಯ ಅವರು ಅಂದರೆ ಕರ್ನಾಟಕ ಸಂಭ್ರಮ 50ರ ಪ್ರಯುಕ್ತ ಇವತ್ತು ಗದಗ್ನಲ್ಲೂ ಕೂಡ ಒಂದು ಕಾರ್ಯಕ್ರಮ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾತಾಡಲಿಲ್ಲ ಅನ್ನುವಂಥದ್ದು ಇಲ್ಲಿ ಭಾಳ ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ ಶರಣು ಯಾಕೆ ಮಾತಾಡಲಿಲ್ಲ ಏನಿರ್ಬೋದು ಇದರ ಉದ್ದೇಶ ಅಂತ ಹೌದು ಸಚಿನ್ ಏನಂತಂದ್ರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಆಗಿ 50 ವರ್ಷ ಆದ ಹಿನ್ನೆಲೆಯಲ್ಲಿ ಗದಗ ನಗರದ ಕಾಟನ್ ಸಿಲ್ ಸೊಸೈಟಿ ಆವರಣದಲ್ಲಿ ಏನು ಕರ್ನಾಟಕ ಸಂಭ್ರಮ ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರುತ್ತೆ ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿರ್ತಾರೆ ಜೊತೆಗೆ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಹಾಗೂ ಮಂತ್ರಿಮಂಡಲದ ಬಹುತೇಕ ಏನು ಸಚಿವರಿದ್ದಾರೆ ಆಗಮಿಸಿದ್ರು ಇನ್ನು ಏನು ವೇದಿಕೆಯ ಮೇಲೆ ಅಕ್ಕಪಕ್ಕದಲ್ಲೇ ಕುಳಿತರೂ ಕೂಡ ಡಿ ಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯನವರಾಗ್ಲಿ ಒಬ್ಬರಿಗೊಬ್ರು ಮಾತಾಡದೆ ಕೂತಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಂತ ದೃಶ್ಯ ಇನ್ನೇನು ನಾಡಗೀತೆ ಮೊಳಗಿದಾಗ್ಲೂ ಕೂಡ ಅವರು ಅಕ್ಕಪಕ್ಕದಲ್ಲೇ ನಿಂತಿದ್ರು ಜೊತೆಗೆ ನಾಡಗೀತೆ ಮುಗಿದ ನಂತರ ಕೂಡ ಅಕ್ಕಪಕ್ಕದಲ್ಲಿ ಕೂತಾಗ್ಲೂ ಕೂಡ ಏನು ಪತ್ರಿಕೆ ಓದ್ತಾ ಏನು ಕೂತ್ಕೊಂಡಿದ್ರು ಸಿದ್ದರಾಮಯ್ಯನವರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಫೋನ್ನಲ್ಲಿ ಬಿಜಿ ಆಗಿರ್ತಕ್ಕಂಥ ದೃಶ್ಯ ಕೊನೆಗೂ ಕೂಡ ಕಾರ್ಯಕ್ರಮ ಮುಗಿಯೋರಿಗೂ ಕೂಡ ಒಬ್ರಿಗೊಬ್ರು ಮಾತಾಡದೇ ಇರುವಂತದ್ದು ಇಲ್ಲಿ ಕಾಣುವುದಾಗಿದೆ ಸಚಿನ್ ಶರಣು ಈಗಾಗಲೇ ಇವರು ಬಹಳಷ್ಟು ವೇದಿಕೆಗಳಲ್ಲಿ ಈ ಹಿಂದೆ ಕೂಡ ಸಿದ್ದರಾಮಯ್ಯನವರ ಒಂದು ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಇವ್ರನ್ನ ಹೋಗಿ ಮಾತಾಡಿಸೋದಿಲ್ಲ ರಾಹುಲ್ ಗಾಂಧಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಮಾತಾಡ್ತಾರೆ ಆದರೆ ಈಗ ಸರ್ಕಾರ ರಚನೆ ಆಗಿದೆ ಅಭೂತಪೂರ್ವ ಗೆಲುವು ಸಿಕ್ಕಿದೆ ಮುಂದೆ ಹಲವಾರು ಚುನಾವಣೆಗಳನ್ನು ಎದುರಿಸೋದಿದೆ ಈಗ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಹ ಬಣದ ಬಡಿದಾಟದಲ್ಲೇ ಸರ್ಕಾರ ಈಗ ಮುಂದುವರಿತಾ ಇದ್ರೆ ಒಂದು ಕಡೆ ಅಭಿವೃದ್ಧಿ ಶೂನ್ಯ ಇನ್ನೊಂದು ಕಡೆ ಮುಂದಿನ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ಬೋದು ಅಂತ ಶರಣ್ ಖಂಡಿತ ಸಚಿನ್ ಏನಂತಂದ್ರೆ ಇದು ಹೇಗಿದೆ ಅಂದ್ರೆ ಒಂದ್ ರೀತಿ ನಾನೊಂದು ತೀರ ನೀನೊಂದು ತೀರ ಅನ್ನೋ ರೀತಿಯಲ್ಲೇ ಇದು ಗೋಚರವಾಗ್ತಾ ಇದೆ ಯಾಕಂದ್ರೆ ನಿನ್ನೆ ತಾನೇ ವಿಜಯನಗರ ಜಿಲ್ಲೆಯ ಹಂಪಿನಲ್ಲಿ ಕೂಡ ಸಿದ್ದರಾಮಯ್ಯನವರು ನಾನೇ ಮುಂದುವರಿತೀನಿ ಅನ್ನೋ ರೀತಿನಲ್ಲಿ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಅಂತ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ರು ಆದ್ರ ಹಿಂದೆನೆ ಈ ರೀತಿ ಒಬ್ರಿಗೊಬ್ರು ಮಾತಾಡದೆ ಇರೋದು ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ಈಗ ಚರ್ಚೆಯ ವಿಚಾರಣೆ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿ ಬಾರಿ ಕೂಡ ನಾವು ನೋಡಿದಾಗ ಎಲ್ಲ ಒಂದ್ ಕಡೆ ಈ ರೀತಿ ಅಕ್ಕಪಕ್ಕದಲ್ಲಿ ಕೂತ್ಕೊಂಡ್ರು ಕೂಡ ಒಬ್ರಿಗೊಬ್ರು ಮಾತಾಡ್ತಿರೋದು ಅದು ಕೂಡ ಒಬ್ಬ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ರು ಕೂಡ ಅಲ್ಲಿ ಮಾತಾಡ್ತಾ ಇರತಕ್ಕಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು ಧನ್ಯವಾದ ಶರಣು ತಮ್ಮೆಲ್ಲ ಡೀಟೇಲ್ಸ್ಗಾಗಿ
ಪಂಚಾಕ್ಷರಿ ಗವಾಯಿಗಳು ನಮಗೆ ಸಿಕ್ಕಿದ್ದಕ್ಕೆ ಭಾರತ ರತ್ನ ಒಬ್ಬರೇ ಒಬ್ಬರು ಅವರೇ ಗದಗಿನ ಪಂಡಿತ್ ಭೀಮಸೇನ್ ಜೋಶಿಯವರು ಪಂಚಾಕ್ಷರಿ ಗವಾಯಿಗಳು ನಮಗೆ ಸಿಕ್ಕಿದ್ದಕ್ಕೆ